पूजा श्री नेतृत्व दिवस कुरुब समाज के एस टी सेरिसलु होराट नडेसुत्तिरुवंत कार्यक्रम नेतृत्व वहिसिदंत श्री 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 निरंजनानंदपुरी स्वामीगळवर पादगळल्लि भक्तिपूर्वकवागि नमस्करिसि ಅದೇ ರೀತಿಯಾಗಿ ನಾಲ್ಕು ವಿಭಾಗದ ಪೂಜ್ಯರಲ್ಲಿಯೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಸಮಾಜದ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಹಿರಿಯರು ಆದಂತ ಮಾಜಿ ಸಚಿವರಾದಂತ ಎಚ್ ಎಂ ರೇವಣ್ಣನವರೇ ತಾಲ್ಲೂಕು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತ ಶಂಕರಣ್ಣ ಮಾತ್ನವರವರೇ ರಾಜಣ್ಣ ರಾಜೇಂದ್ರ ಹಾವೇರಣ್ಣನವರೇ ಹಾಗೂ ನಮ್ಮ ಕರೆಣ್ಣವರ ವಕೀಲರವರೇ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯರೇ ತಾಯಂದಿರೇ ಮತ್ತು ಹಿರಿಯರೇ ನಾವು ಬ್ಯಾಡಗಿ ತಾಲೂಕಿನವರು ಬಹಳಷ್ಟು ಸುದೈವಗಳು ನಿಜವಾಗಲೂ ಕೂಡ ಯಾಕಂದ್ರೆ ಕನಕದಾಸವರು ಹೋರಾಟ ಮಾಡಿ ತಮ್ಮ ನೆಲೆಯನ್ನು ತಾವು ಕಾಂಗನೆಲೆಯನ್ನ ಇಡಿ ದೇಶಕ್ಕಷ್ಟೇ ಅಲ್ಲ ಜಗತ್ತಿಗೆ ಕೂಡ ಪರಿಚಯ ಮಾಡಿ ಕೊಟ್ಟಿದ್ರು ಅದಕ್ಕಾಗಿ ನಾವು ಸುದೈವಗಳು ನಾವು ಜನರು ಅನ್ನೋದನ್ನ ನಾವೆಲ್ಲರೂ ಕೂಡ ಮೊದಲೇ ಅನ್ನಿಸಬೇಕು ಅದೇ ರೀತಿಯಾಗಿ ಶ್ರೀಮಠವನ್ನ ಕಾಂಗನೆಲೆಯಲ್ಲೇ ಸ್ಥಾಪಿಸಲು ಅವತ್ತಿನ ಎಲ್ಲ ಹಿರಿಯರು ಕೂಡ ಹೋರಾಟ ಮಾಡಿದ್ರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕೆ ನಮ್ಮಲ್ಲಿಯವರು ಕೂಡ ಸಹಕರಿಸಿದ್ರು ಆ ಪೀಠವು ಕೂಡ ಈ ಕಾಗ್ನೆಲ್ಲಲ್ಲಿ ಆಗಿದ್ದಕ್ಕೆ ನಾವು ಬ್ಯಾಡಗಿ ತಾಲೂಕಿನ ವತಿಯಿಂದ ಶ್ರೀಮಠಕ್ಕೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಒಂದು ಮಾತನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ನಾವೇನಾದರೂ ಕೂಡ ಅನ್ಯಾಯ ಆಗಿದ್ರೆ ಮತ್ತು ಅದಕ್ಕೆ ತೊಂದರೆ ಆಗಿದೆ ನಮಗೆ ಸಿಗುವಂತ ಸೌಲಭ್ಯಗಳು ಸಿಗದೆ ಹೋಗಿದ್ರೆ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ ಅದು ಅನಿವಾರ್ಯ ನಮ್ಮ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಬರೆದಿದ್ದಾರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಆ ಸಮಾಜಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅದು ಸುಮಾರು 70-75 ವರ್ಷದ ಹಿಂದಿನ ಮಾತು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಇರುವಂತ ಏನು ಸಮಾಜ ಇವತ್ತು ಕುರುಬ ಸಮಾಜ ತಮ್ಮದೇ ಆದಂಥ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ನನಗೆ ಅನೇಕ ವರ್ಷಗಳಿಂದ ಗೊತ್ತಿದೆ ಆ ಒಂದು ಕೊಲ್ಲಾಪುರದಿಂದ ಬರ್ತಾ ಇದ್ರು ಕುರುಬರು ಅವರೆಲ್ಲ ತಮ್ಮ ತಮ್ಮ ಮನ ಎಲ್ಲ ಕುಟುಂಬವನ್ನು ಕರೆದುಕೊಂಡು ತಮ್ಮ ಕುರಿಗಳನ್ನು ತಂದು ಇಲ್ಲೆಲ್ಲ ನಮ್ಮ ಹೊಲಗಳಲ್ಲಿ ನಿಲ್ಲಿಸಿ ತಿಂಗಳಗಂಟ್ಲೆ ಅವರೆಲ್ಲ ಕುಟುಂಬ ಅಲ್ಲೇ ವಸತಿ ಮಾಡೋದು ಶಾಲೆ ಇಲ್ಲ ಮಕ್ಕಳಿಗೆ ಅವರು ಹೆಣ್ಮಕ್ಳು ಏನಾದರೂ ಕೂಡ ಡಿಲೆವರಿ ಆಗದಿದ್ರೆ ಅಲ್ಲೇ ಆ ಹೊಲದಲ್ಲೇ ಡಿಲೆವರಿ ಆಗಬೇಕು ಮಳೆ ಮಳೆ ಬಂದರೂ ಅಷ್ಟೇ ಚಳಿ ಬಂದರೂ ಅಷ್ಟೇ ಬಿಸಿಲಿದ್ದರೂ ಅಷ್ಟೇ ಇಂಥ ಕಷ್ಟ ಜೀವಿಗಳು ಈ ಕುರುಬ ಸಮಾಜದವರು ಅದಕ್ಕಾಗಿ ನಾವೆಲ್ಲ ನೋಡಿದಾಗ ಅನಿಸ್ತಾ ಇದ್ವಿ ಏನಪ್ಪ ಇವರೆಲ್ಲ ಹೆಂಗೆ ಮುಂದೆ ಅಂತ ಹೇಳಿ ಆ ಒಂದು ನೋವನ್ನು ಮನಗಂಡು ಪರಮ ಪೂಜ್ಯರು ಇವತ್ತಿನ ದಿವಸ ಈ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಎಲ್ಲರ ಬೆಂಬಲವೂ ಕೂಡ ಅವಶ್ಯಕ ಯಾಕಂದ್ರೆ ಅವರನ್ನು ಇವತ್ತಿನ ದಿವಸ ಅವರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ಹೋರಾಟವನ್ನ ಮಾಡ್ತಾರೆ ನಾವೆಲ್ಲರೂ ಕೂಡ ಕೈ ಜೋಡಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಯಾವ ರೀತಿಯಾಗಿ ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ತೆನೆ ಕೂಡಿದ್ರೆ ರಾಸಿ ಅಂತ ಹೇಳ್ತೇವೆ ಸಮಾಜದ ಮತ್ತು ಇತರೆ ಸಮಾಜದ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಈ ಒಂದು ಹೋರಾಟ ನನಗೆ ವಿಶ್ವಾಸವಿದೆ ಪೂಜ್ಯರ ಏನು ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಸಂಪೂರ್ಣವಾದಂಥ ಫಲ ಸಿಗ್ತದೆ ಆ ದಿಸೆಯಲ್ಲಿ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಕೂಡ ಕಣ್ತೆರೆದು ಈ ಸಮಾಜಕ್ಕೆ ಏನು ಎಸ್ ಟಿ ಒಂದು ಏನು ರಿಸರ್ವೇಷನ್ ಕೊಡಬೇಕು ಆ ಒಂದು ಇದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಅಂತ ನನಗೆ ವಿಶ್ವಾಸವಿದೆ ನಾನು ಕೂಡ ಈ ಕಾರ್ಯಕ್ರಮ ಮತ್ತು ಈ ಒಂದು ಹೋರಾಟ ಯಶಸ್ವಿ ಆಗಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ
ಇವತ್ತಿನ ದಿವಸ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ವಂಚಿ ತಮಗೆಲ್ಲರಿಗೂ ಶುಭವನ್ನು ಕೋರಿ ಈ ಯಶಸ್ಸು ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.